ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವ ಕೊಡತಿ ಗ್ರಾಮ, ಮುಳ್ಳೂರು ಗ್ರಾಮ, ಪಣತೂರು ಗ್ರಾಮ, ಸೂಲಕುಂಟೆ ಗ್ರಾಮದಲ್ಲಿ ಶಾಸಕರಾದ ಅರವಿಂದ ಲಿಂಬಾವಳಿಯವರು ಅಭ್ಯರ್ಥಿ ಪಿಸಿ ಮೋಹನ್ ರಾವ್ ಪರ ಬಿರುಸಿನ ಪ್ರಚಾರ ಮಾಡಿದರು. ನಮಗೆ ನಮ್ಮ ಅರವಿಂದ ಬಳಿಯವರು ತುಂಬ ಕೆಲಸಗಳು ಮಾಡಿಕೊಟ್ಟಿದ್ದಾರೆ, ಈಗಲೂ ಮಾಡ್ತಾನೂ ಇದ್ದಾರೆ. ನಾವು ಹೇಳಿದ ಇದಕ್ಕೆ ನಮಗೇನು ಇವತ್ತಿಗೂ ನಮಗೇನು ತೊಂದರೆ ಇಲ್ಲ. ನಮ್ಮನೆ ಥರ ಅವರು, ಅದರಿಂದ ನಮ್ಮ ಕೆಲಸಗಳು ಏನಿದ್ರು ಚೆನ್ನಾಗಿ ಮಾಡಿಕೊಡ್ತಾಯಿದ್ದಾರೆ, ಮಾಡ್ತಾಯಿದ್ದಾರೆ. ಇಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ. ಈ ಸರಿನು ಮೋದಿಜಿಯವರೇ ಬರ್ತಾರೆ. ಏನಿದ್ರೆ ಹೇಳಿ ನಿಮ್ಮ ಅದು ಪಕ್ಕ ಪಕ್ಕ ಗೊತ್ತಿಲ್ಲ. ಅದು ಅದು ಲೀಡ್ ಹೇಳೋಕ್ಕಾಗಲ್ಲ, ಒಟ್ಟಲ್ಲಿ ಗೆಲ್ಲಿಸ್ತೀವಿ ಅಷ್ಟೇ. ಲೀಡ್ ನಾವು ಹೇಳೋಕ್ಕಾಗಲ್ಲ. ಅದನ್ನು ಪಿಸಿ ಮೋಹನ್ ಬಂದೇ ಬರ್ತಾರೆ ಈ ಸರಿ. ಮೋದಿಜಿಯವರು ಪ್ರಧಾನಮಂತ್ರಿ ಆಗಿ ಆಗ್ತಾರೆ. ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಮತ್ತು ಬಿ ಜೆ ಪಿ ಬಿಡೆ ಮೋದಿ ಬಗ್ಗೆ ಒಳ್ಳೆ ಅಲೆ ಇದೆ. ಸೊ ಈ ಸರಿ ಮೋದಿ ಗೌರ್ಮೆಂಟ್ ಬರುತ್ತೆ. ನೀವು ಮತ ಕೇಳಬೇಕಾದ್ರೆ ಜನಗಳಿಗೆ ಏನು ಮೋದಿ ಬಗ್ಗೆ ಮೋದಿ ಬಗ್ಗೆ ಮತ್ತು ಇರೋ ಜನದ ಬಗ್ಗೆ ಮತ್ತು ಆಗು ಹೋಗುಗಳ ಬಗ್ಗೆ ಎಲ್ಲ ಹೇಳಿ ಜನರ ಅವ್ರ ಮನವೊಲಿಸಿ ಮತ್ತೆ ಮತ ಮೋದಿಗೆ ಏನಕ್ಕೆ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ನಮಗೆ ಏನು ಬಲ ಕೊಟ್ಟಿದ್ದಾರೆ ಆ ಒಂದು ವಿಷಯಕ್ಕೋಸ್ಕರ ಮೋದಿ ಬಗ್ಗೆ ಹೇಳಿ ಇದು ಮಾಡ್ತಾ ಇದ್ದೀವಿ. ಇಲ್ಲಿ ಬಿ ಜೆ ಪಿ ಒಲಿವಿದೆ ಸರ್, ಬಿ ಜೆ ಪಿ ಅವಾಗಿಂದ ಇಲ್ಲ, ಅವಾಗ್ಲಿಂದ ನಮ್ದು ಚಿಕ್ಕ ಕಡಿಮೆ ಮೋರ್ ದೆನ್ 70-75% ಇರುತ್ತೆ ಸರ್. ಸರ್ ಈ ಬೂತಲ್ಲಿ ನಾವು ಹೆಚ್ಚಾಗಿ ನಾವು ಒಂದೊಂದು ಬೂತಲ್ಲಿ 800 ರೋಡ್ ಕೊಟ್ಟಿದ್ವಿ. ಒಂದರಲ್ಲಿ 800, ಒಂದರಲ್ಲಿ 900, ಒಂದು 1000, ನಾಲ್ಕು ಬೂತ್ರಲ್ಲಿ. ಒಂದು ಬೂತ್ರಲ್ಲಿ ಮತ್ತೆ ಒಂದು 200 ರೋಡ್ ಕಡಿಮೆ ಆಗಿತ್ತು. ಎಮ್ ಪಿ ಎಲೆಕ್ಷನ್ ಯಾವಾಗ ಬಿ ಜೆ ಪಿ ಸರ್? ತುಂಬ ತುಂಬ ಅಲ್ಲಿ ತುಂಬ ಬಿ ಜೆ ಪಿನೇ ಇರೋದು. ನಮ್ಮ ಓಟು ಯಾರಿಗೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಹಾಗೇ. ನಾವು ಯಾರು ಎಫಿಷಿಯೆಂಟ್ ಲೀಡರ್ ಇರ್ತಾರೋ ಅವರಿಗೆ ನಾವು ಓಟ್ ಹಾಕೋದು. ಯಾವ ಪಾರ್ಟಿ ಅನ್ನೋಕ್ಕಿಂತ ಎಫಿಷಿಯನ್ಸಿ ನಾವು ನೋಡೋದು ಭಾಳ ಮುಖ್ಯ. ನಮಗೆ ನಾಯಕತ್ವ ಹೇಗೆ, ಅವ್ರು ಹೇಗೆ ನಿಭಾಯಿಸಿದ್ದಾರೆ ಇಷ್ಟು ವರ್ಷ, ಹೋದ ಎಲೆಕ್ಷನಿಂದ ಈ ಎಲೆಕ್ಷನ್ವರೆಗೂ ಎಷ್ಟರ ಮಟ್ಟಿಗೆ ಯಾರು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಿರ್ಭರ ಆಗುತ್ತೆ ನಮ್ಮದು ಓಟ್ ಹಾಕುವಂಥದ್ದು. ಯಾವುದೇ ಒಂದು ಪಕ್ಷ ಆಗಲಿ ಅವ್ರು ಏನು ಮಾಡಿದ್ದಾರೆ ನೋಡಿಕೊಂಡು ನಾವು ಓಟ್ ಹಾಕಬೇಕು, ವಿನ ಕ್ಯಾಂಡಿಡೇಟ್ ನೋಡೋದಲ್ಲ. ಅವ್ರ ಕೆಲಸ ಏನು ಮಾಡಿದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ನಮಗೆ, ಅದು ತುಂಬ ಮುಖ್ಯ. ಮತ್ತು ಈಗ ಎಲೆಕ್ಷನ್ ಈ ಸಲ ಏನಾಗಿದೆ ಅಂದರೆ ಒಳ್ಳೆ ರಜೆ ಟೈಮಲ್ಲಿ ಎಲೆಕ್ಷನ್ ಪೋಲಿಂಗ್ ಡೇಟ್ ಬಂದುಬಿಟ್ಟಿದೆ. ಅದರಿಂದ ನನ್ನ ಪಕ್ಷದ ವತಿಯಿಂದ ಆಗಲಿ, ನನ್ನ ಪರ್ಸನಲ್ ಒಂದು ಅಭಿಪ್ರಾಯದಿಂದಾಗಲಿ ನಾನು ಹೇಳೋದು, ನನ್ನ ಕಳಕಳಿಯ ಪ್ರಾರ್ಥನೆ, ದಯವಿಟ್ಟು ಯಾರು ಊರನ್ನು ಬಿಟ್ಟು ಲಾಂಗ್ ವೀಕೆಂಡ್ ಅಂತ ಅಲ್ಲಿ ಇಲ್ಲಿ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮತವನ್ನು ಚಲಾಯಿಸಿ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳಿ ಅಂತ ನಾನು ಹೇಳಿ ಇಚ್ಛಿಸ್ತೇನೆ.